ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಗಿಡದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ. ಈ ಗಿಡನ ನಾವು ತಾಂಗೇರಿ ಅಂತ ಕರಿತೀವಿ, ಮತ್ತು ಹುಳಿಸೊಪ್ಪು ಅಂತ ಕೂಡ ನಾವು ಕರಿತೀವಿ. ಇದು ಗಿಡಗಳ ಮಧ್ಯೆ ಬೆಳ್ಕೊಂಬಿಟ್ಟಿರುತ್ತೆ ಕಳೆ ಥರ. ಇದನ್ನು ನಾವು ಎಸ್ದು ಬಿಡ್ತೀವಿ ಒಂದೊಂದ್ಸಲ, ಇದ್ರ ಮಧ್ಯೆ ಹುಲ್ಲೆಲ್ಲ ಬೆಳೆದು ಬಿಟ್ಟಿರುತ್ತೆ, ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ತೀವಿ ಗಿಡ ಎಲ್ಲ ಕ್ಲೀನ್ ಮಾಡುವಾಗ. ಆ ರೀತಿ ಮಾಡೋದು ಬೇಡ. ಇದು ರಕ್ತ ಮೂಲವ್ಯಾಧಿಗೆ ರಾಮಬಾಣ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ ಅಧಿಕವಾಗಿರುತ್ತೆ. ನಮಗೆ ಪದೇ ಪದೇ ಅಜೀರ್ಣ ಆಗ್ತಾ ಇರುತ್ತೆ, ಒಂದೊಂದ್ಸಲ ಹಸಿವು ಕೂಡ ನಮಗೆ ಆಗೋದೇ ಇಲ್ಲ. ಆಮೇಲೆ ಏನೇ ತಿಂದರೂ ಬಾಯಿಗೆ ರುಚಿನೇ ಬರ್ತಾ ಇರಲ್ಲ, ಆಮಶಂಕೆ ಹೊಟ್ಟೆ ನೋವು ಕೂಡ ಬರ್ತಾ ಇರುತ್ತೆ. ಆವಾಗ ಈ ತಾಂಗೇರಿ ಗಿಡದಿಂದ ನಾವೊಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅಥವಾ ಬಾಯಿಯಲ್ಲಿ ನಾವು ಅದನ್ನು ತೆಗೆದು ತಿಂದರೆ ಕೆಲವೊಂದು ಈ ರೀತಿ ಎಲ್ಲ ಕಾಯಿಲೆಗಳಿಗೆ ರಾಮಬಾಣ ಅಂತ ಕೂಡ ಹೇಳ್ಬೋದು. ಇದು ಔಷಧಿ ಗಿಡ ಅಂತ ಕೂಡ ಹೇಳ್ಬೋದು. ಆಮೇಲೆ ನಾವು ಸೊಪ್ಪಿನ ಜೊತೆ ಇದನ್ನೆಲ್ಲ ಹೆಚ್ಚಾಕ್ಬಿಟ್ಟು ಒಂದು ಸಾಂಬಾರು ಕೂಡ ಮಾಡ್ಕೋಬೋದು, ತಂಬುಳಿ ಕೂಡ ಮಾಡ್ಕೋಬೋದು. ನಾವು ತೆಂಗಿನಕಾಯಿ ಚಟ್ನಿ ಮಾಡ್ಕೋತೀವಲ್ಲ, ಆವಾಗ ಕೂಡ ಈ ಚಟ್ನಿಗೆ ಇದನ್ನೆಲ್ಲ ಹಾಕಿ ನಾವು ಬಳಸ್ಕೋಬೋದು. ವಾರಕ್ಕೊಮ್ಮೆ ಇದ್ರ ಜ್ಯೂಸ್ ಕೂಡ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನಾವು ಒಂದು ವಿಷಯ ನೆನ್ಪಿಟ್ಕೋಬೇಕು, ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ. ನಾವು ಮಿತವಾಗಿ ಇದನ್ನು ಬಳಸಬೇಕು, ವಾರಕ್ಕೊಮ್ಮೆ ವಾರಕ್ಕೆ ಎರಡು ಸಲ ಆದರೆ ಸಾಕು. ಇದನ್ನು ನಾವು ಬಳಕೆ ಮಾಡುವಾಗ ಪ್ರಮಾಣದ ಬಗ್ಗೆ ತುಂಬ ಯೋಚನೆ ಮಾಡಿ ತಗೋಬೇಕಾಗುತ್ತೆ. ಮೂಲ ವ್ಯಾಧಿ ಇರುವವರು ವಾರಕ್ಕೊಂದೆರಡು ಸಲ ತಗೋಬೇಕಾಗತ್ತೆ ಈ ಗಿಡನ. ಈ ಗಿಡನ ವಿಟಮಿನ್ ಸಿ ಯುಕ್ತ ಗಿಡ ಅಂತ ಕೂಡ ನಾವು ಹೇಳ್ಬೋದು. ಇದು ಆಹಾರದ ರೂಪವಾಗಿ ಬಳಸ್ಕೋಬೋದು, ಔಷಧಿ ಥರನೂ ನಾವು ತಗೋಬೋದು. ವಿಟಮಿನ್ ಸಿ ಅಧಿಕವಾಗಿರುತ್ತೆ ತಾಂಗೇರಿ ಗಿಡದಲ್ಲಿ. ಹುಳಿ ಸೊಪ್ಪು ಅಂತಲೂ ನಾವು ಕರಿತೀವಿ ಈ ಗಿಡಕ್ಕೆ. ಈ ಎಲೆ ನೋಡಿರಿ, ಆರ್ಟ್ ಶೇಪಲ್ಲಿದೆ. ಇದರಲ್ಲಿ ಚಿಕ್ಕ ಚಿಕ್ಕ ಹಳದಿ ಹೂ ಬಿಡುತ್ತೆ. ಇಲ್ಲಿ ಮಗ್ಗು ಕಾಣಿಸ್ತಾ ಇದೆಯಲ್ಲ, ಇದು ಬೆಳಗ್ಗೆ ಅರಳುತ್ತೆ, ಸಂಜೆ ಆದ ತಕ್ಷಣ ಮತ್ತೆ ಬಾಡುತ್ತೆ. ಇದರಲ್ಲಿ ಬೀಜ ಕೂಡ ಇದೆ ನೋಡಿ, ಸೈಡಿಗೆಲ್ಲ ಬೀಜಗಳು ಕೂಡ ಇದೆ. ಈ ಮಗ್ಗು ನೋಡಿ ಇದರಲ್ಲಿದೆ. ತಾಂಗೇರಿ ಗಿಡ, ಹುಳಿ ಸೊಪ್ಪು, ಇದು ಔಷಧಿ ಗಿಡ ಅಂತ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ.